ಹಲೋ ರಿವನ್ ವೆಲ್ಕಮ್ ಟು ಆರ್ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕೆ ಪಿ ಎಸ್ ಸಿ ಕಡೆಯಿಂದ ಇತ್ತೀಚೆಗೆ ಏನು ನೋಟಿಫಿಕೇಷನ್ ಆಗಿತ್ತು ಹಾಗೆ ನೀವೆಲ್ಲ ಅಪ್ಲೈ ಮಾಡಿ ಏನು ಅಧ್ಯಯನ ಮಾಡ್ತಾ ಇದ್ದೀರಾ ಸೊ ನಿಮಗೆಲ್ಲ ಯೂಸ್ಫುಲ್ ಆಗಲಿ ಎನ್ನುವಂತಹ ಉದ್ದೇಶದಿಂದ ಈ ಒಂದು ಪತ್ರಾಂಕಿತ ವ್ಯವಸ್ಥಾಪಕರು ಅಥವಾ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ಎನ್ನುವಂತಹ ಮಹತ್ವವಾಗಿರುವಂತಹ ಹುದ್ದೆಗೆ ಯಾರೆಲ್ಲ ಸೀರಿಯಸ್ ಆಗಿ ಅಧ್ಯಯನ ಮಾಡ್ತಾ ಇದ್ದೀರಾ ಸೊ ಇವತ್ತಿನ ಸೆಷನಲ್ಲಿ ನಿಮಗೋಸ್ಕರ ಗಂಗಾ ಕಲ್ಯಾಣ ಯೋಜನೆಗಳು ಎನ್ನುವಂತಹ ಏನು ಸ್ಕೀಮ್ ಇದೆ ನಿರ್ದಿಷ್ಟ ಪತ್ರಿಕೆಯಲ್ಲಿ ಏನು ಕೇಳಲಾಗುತ್ತೆ ಸೊ ಇದರ ಮೇಲೆ ಇದು ಎರಡನೇ ವಿಡಿಯೋ ಆಗಿರುತ್ತೆ ಬಹಳ ಇಂಪಾರ್ಟೆಂಟ್ ಆಗಿ ಈ ವಿಡಿಯೋ ಈ ವಿಡಿಯೋದಲ್ಲಿ ಈ ಯೋಜನೆ ಬೇರೆ ಬೇರೆ ರೂಪದಲ್ಲಿ ಯಾವ್ಯಾವ ಥರ ಅಪ್ಲೈ ಆಗುತ್ತೆ ಅಂದರೆ ಇದೇ ಯೋಜನೆ ಅಂಡರಲ್ಲಿ ಬೇರೆ ಬೇರೆ ಯೋಜನೆಗಳು ಯಾವ್ಯಾವ ಇದ್ದಾವೆ ಹಾಗೆಯೇ ಈ ಯೋಜನೆಯನ್ನು ಪಡೆಯೋದಕ್ಕೆ ರೈತರಿಗೆ ಇರಬೇಕಾಗಿರುವಂತಹ ಒಂದು ಎಲಿಜಿಬಿಲಿಟಿ ಕಂಡೀಷನ್ಸ್ಗಳೇನೇನು ಎಕ್ಸಾಮಲ್ಲಿ ಯಾವ ಥರ ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ನಿಮಗೆಲ್ಲ ಕನ್ಫ್ಯೂಸ್ ಇರುವಂತಹ ತುಂಬ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಇರುವಂತಹ ಸರ್ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದರೆ ನಾವು ಯಾವ ಡೇಟಾವನ್ನು ಬರಿಬೇಕಾಗುತ್ತೆ ಏನು ಹಳೆಯ ಯೋಜನೆಗೆ ಏನು ಅಮೌಂಟ್ ಕೊಡ್ತಾ ಇದ್ರು ಅದನ್ನು ಬರಿಬೇಕಾ ಅಥವಾ ಅಪ್ಡೇಟ್ ಆಗಿರುವಂಥದ್ದು ಯಾವ ಥರ ಯಾವ ಥರ ಇದನ್ನು ಅರ್ಥ ಮಾಡ್ಕೋಬೇಕು ಇದೆಲ್ಲದರಗಳ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ನಿಮಗೆ ಸಿಗುತ್ತೆ ಲೆಟ್ಸ್ ಬಿಗಿನ್ ಈ ವಿಡಿಯೋ ನೋಡಿ ಆದಮೇಲೆ ಯು ಫೀಲ್ ವೆರಿ ಕಾನ್ಫಿಡೆಂಟ್ ಆನ್ ದ ಟಾಪಿಕ್ ಆಫ್ ಗಂಗಾ ಕಲ್ಯಾಣ ಇರಿಗೇಷನ್ ಸ್ಕೀಮ್ ಆಸ್ಪ್ರೆಂಟ್ಸ್ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಅನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ತಾಲೂಕಾ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ಸ್ನ ಎಲ್ಲ ವೀಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಆಸ್ ಫ್ರೆಂಡ್ಸ್ ಓಕೆ ಆಸ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಹಿಂದುಳಿದ ವರ್ಗಗಳ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಪತ್ರಾಂಕಿತ ವ್ಯವಸ್ಥಾಪಕರು ಅಥವಾ ಗೆಜೆಟೆಡ್ ಮ್ಯಾನೇಜರ್ ಅಥವಾ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಅಂತ ಹೇಳಿ ನಿಮ್ಮನ್ನು ಕರೀತಾರೆ ನಾಳೆ ನೀವು ಅಪಾಯಿಂಟ್ ಆದ್ರೆ ಒಂದು ವೇಳೆ ಇಡೀ ಒಂದು ತಾಲೂಕಿನ ಹಿಂದುಳಿದ ವರ್ಗಗಳ ಅಧಿಕಾರಿಗಳಾಗಿರ್ತೀರ ಆಯ್ತಾ ಗೆಜೆಟೆಡ್ ಆಫೀಸರ್ ಆಗಿರ್ತೀರ ನೀವು ಸೊ ಈ ಒಂದು ಮಹತ್ವವನ್ನು ಮಹತ್ವ ಹುದ್ದೆಯನ್ನು ಪಡಿಬೇಕು ಅಂತಂದ್ರೆ ಅದರ ಹಿಂದೆ ಬಹಳ ಪರಿಶ್ರಮ ನಿಮ್ಮ ಕಡೆಯಿಂದ ಇರಲೇಬೇಕು ಐ ಹೋಪ್ ನೀವೆಲ್ಲ ಅದಕ್ಕೆ ಅಧ್ಯಯನ ಆರಂಭ ಮಾಡಿದೀರ ಬಹಳ ಆಯ್ತಾ ಈ ಒಂದು ಡೌನ್ ಟು ಅರ್ತ್ ಆಗಿ ಸ್ಟಡಿ ಮಾಡ್ತಾ ಇದ್ರ ಸೊ ನಿಮ್ಗೆಲ್ಲ ಯೂಸ್ಫುಲ್ ಆಗಲಿ ಅನ್ನುವಂತ ಉದ್ದೇಶದಿಂದ ಆಯ್ತಾ ಬಹಳ ದೀರ್ಘವಾಗಿ ಬಹಳ ರಿಸೋರ್ಸಸ್ ಅಥೆಂಟಿಕ್ ಇನ್ಫಾರ್ಮೇಶನ್ಸ್ಗಳನ್ನು ಕೊಡುವಂತ ಉದ್ದೇಶದಿಂದ ಏನು ನಿರ್ದಿಷ್ಟ ಪತ್ರಿಕೆಯಲ್ಲಿ ಹದಿನೈದು ಪಾಠಗಳೇನಿದಾವೆ ಹದಿನೈದು ಘಟಕಗಳೇನಿದಾವೆ ಬಿಕಾಸ್ ಇಟ್ ಈಸ್ ದ ಏನಂತ ಹೇಳ್ತಾರೆ ಜಾಬ್ ಡಿಸೈಡಿಂಗ್ ಪೇಪರ್ ಇದು ಇದರಲ್ಲಿ ನೀವು ಒಂದ್ ವೇಳೆ ಹೈಯೆಸ್ಟ್ ತಗೊಂಡ್ಬಿಟ್ರೆ ಕಡಿಮೆ ಟೈಮಲ್ಲಿ ಕವರ್ ಮಾಡಬಹುದು ಆರಾಮಾಗಿ ಇದನ್ನ ತಗೊಂಡ್ಬಿಟ್ರೆ ಏನಾಗುತ್ತೆ ಖಂಡಿತವಾಗಿಯೂ ನೀವು ನೌಕರಿಯನ್ನು ಪಡೆಯುವಂತಹ ಆಲ್ಮೋಸ್ಟ್ ಹತ್ರ ಇರ್ತೀರ ನೀವು ಸರಿನಾ ಗೇಮ್ ಚೇಂಜರ್ ಪೇಪರ್ ಇದು ಸೊ ಹಾಗಾಗಿ ಆಸ್ ಫ್ರೆಂಡ್ಸ್ ಪೇಪರ್ ಒನ್ ಈ ಒಂದು ಪೇಪರ್ ಒನ್ ಜಿ ಕೆ ಪೇಪರ್ ಆಗಿದ್ರೆ ಪೇಪರ್ ಟು ಏನಾಗಿರುತ್ತೆ ಈ ಎಲ್ಲ ಪೇಪರ್ಗಳು ಆಗಿರ್ತವೆ ಈ ಎಲ್ಲ ಘಟಕಗಳನ್ನು ನೀವು ಓದ್ಕೋಬೇಕಾಗತ್ತೆ ಸೊ ಆಲ್ರೆಡಿ ನಮ್ಮ ಯೂಟ್ಯೂಬ್ ಕ್ಲಾಸಲ್ಲಿ ಭಾರತದಲ್ಲಿ ಮೀಸಲಾತಿ ವ್ಯವಸ್ಥೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಹಾಗೆಯೇ ಘಟಕ ಒಂಬತ್ತು ದಟ್ ಮೀನ್ಸ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಹಾಗೆಯೇ ಅರಿವು ಯೋಜನೆ ಮತ್ತೆ ಇದನ್ನೆಲ್ಲ ನಾವು ಕವರ್ ಮಾಡಿದ್ದೇವೆ ಈಗ ಸದ್ಯಕ್ಕೆ ಗಂಗಾ ಕಲ್ಯಾಣ ಯೋಜನೆಯನ್ನ ಓದಿಸ್ ಓದಿಸ್ತಾ ಇದ್ದೇವೆ ನಿಮ್ಮ ಸಲುವಾಗಿ ಹಾಗೆಯೇ ನೆಕ್ಸ್ಟ್ ಲೆಸನ್ ವಿಲ್ ಬಿ ಹಾಸ್ಟೆಲ್ಸ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಸ್ಟೂಡೆಂಟ್ಸ್ ಸೊ ಈ ಐದು ಟಾಪಿಕ್ಸ್ ನೋಟ್ಸ್ ನಿಮಗೆ ಬೇಕಾಗಿತ್ತು ಅನ್ನೋದಾದ್ರೆ ಇಲ್ಲೇನು ನಿಮಗೆ ನಂಬರ್ ಕಾಣ್ತಾ ಇದೆ ಈ ನಂಬರ್ಗೆ ನೀವೇನು ಮಾಡಿ ವಾಟ್ಸಪ್ ಮಾಡಿ ಆಫ್ರೆಂಟ್ಸ್ ಸೊ ಐದು ಟಾಪಿಕ್ಸ್ ಗಳು ಈಗ ಸದ್ಯಕ್ಕೆ ರೆಡಿ ಇದೆ ಫೈವ್ ಟಾಪಿಕ್ಸ್ ಮೇಲೆ ಹೇಳಿದ ಟಾಪಿಕ್ಸ್ಗಳು ಸೊ ಐದು ಟಾಪಿಕ್ಸ್ನ ಅಟ್ ಎ ಟೈಮ್ ತೆಗೆದುಕೊಳ್ಳುವಂತ ಅಭ್ಯರ್ಥಿಗಳಿಗೆ ಟೂ ಫಾರ್ಟಿ ನೈನ್ ರುಪೀಸ್ ಆಗುತ್ತೆ ಪ್ರತಿ ಟಾಪಿಕಿಗೆ ಗೆ ಐವತ್ತೊಂಬತ್ತು ರೂಪಾಯಿ ಆಗುತ್ತೆ ಸಪ್ರೇಟ್ ನೀವು ತೆಗೆದುಕೊಂಡ್ರೆ ಸೊ ನೀವು ಒಟ್ಟಿಗೆ ತೆಗೆದುಕೊಂಡು ಅಭ್ಯಾಸವನ್ನ ಆರಂಭಿಸಿ ಮುಂದಿನ ಎಲ್ಲ ಟಾಪಿಕ್ಸ್ ಗಳನ್ನ ನಿಮಗೋಸ್ಕರ ಇದ್ರ ಮೇಲೆಲ್ಲ ಹೋಮ್ ವರ್ಕ್ ನಡೆದಿದೆ ಆಲ್ರೆಡಿ ಸೊ ಆದಷ್ಟು ಬೇಗ ಏನ್ ಮಾಡ್ತೇವೆ ಇದನ್ನು ಸಹ ಒನ್ ಬೈ ಒನ್ ನಿಮಗೆ ಅಪ್ಡೇಟ್ ಮಾಡಿ ಕೊಡ್ತೇವೆ ಹಾಗೆ ಪ್ರತಿ ಟಾಪಿಕ್ ಗೆ ಸಪ್ರೇಟ್ ಅದರದ್ದೇ ಆಗಿರುವಂತಹ ಫೀಸ್ ಇರ್ತವೆ ಸದ್ಯಕ್ಕೆ ಐದು ಟಾಪಿಕ್ಸ್ ರೆಡಿ ಇದೆ ಟೂ ಫಾರ್ಟಿ ನೈನ್ ರುಪೀಸ್ಗೆ ತೆಗೆದುಕೊಂಡು ಪಿ ಡಿ ಎಫ್ ನೋಟ್ಸ್ ಗಳನ್ನ ಒಂದು ನೀವು ಪ್ರಿಂಟ್ ಹಾಕಿಸಿಕೊಂಡು ನೀಟಾಗಿ ಒಂದ್ ಕಡೆಯಿಂದ ಸೀರಿಯಸ್ ಆಗಿ ಅಧ್ಯಯನ ಮಾಡಿದ್ದೆ ಆದ್ರೆ ಖಂಡಿತವಾಗಿಯೂ ನಿಮ್ಮ ಕೈ ಹಿಡದೆ ಹಿಡಿಯುತ್ತವೆ ಸೊ ಬೇಕಾದ ಅಭ್ಯರ್ಥಿಗಳು ಮಾಡಿ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಆಸ್ ಫ್ರೆಂಡ್ಸ್ ಈ ನಂಬರ್ನ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೇವೆ ಅಲ್ಲಿಂದ ತೆಗೆದುಕೊಂಡು ನೀವೇನ್ ಮಾಡಬಹುದು ವಾಟ್ಸಪ್ ಮಾಡ್ಬೋದು ಸೊ ಡೈರೆಕ್ಟಾಗಿ ವಿಷಯಕ್ಕೆ ಹೋಗೋಣ ಗಂಗಾ ಕಲ್ಯಾಣ ಯೋಜನೆಗಳು ಒನ್ ಆಫ್ ದ ಪ್ರಾಮಿನೆಂಟ್ ಸ್ಕೀಮ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ಸರ್ಕಾರದ ಬಹಳ ಪ್ರಮುಖವಾಗಿರುವ ಯೋಜನೆಗಳಲ್ಲಿ ಗಂಗಾ ಕಲ್ಯಾಣ ಯೋಜನೆಯನ್ನು ಸಹ ಒಂದು ಈ ಒಂದು ಯೋಜನೆಯಡಿಯಲ್ಲಿ ಈ ಹಿಂದಿನ ಕ್ಲಾಸಲ್ಲಿ ನಾವು ಹೇಳಿದ ಹಾಗೆ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಸಣ್ಣ ಮತ್ತು ಅತಿ ಸಣ್ಣ ಮಾರ್ಜಿನಲೈಸ್ಡ್ ಅಂತ ನಾವೇನು ಹೇಳ್ತೇವೆ ಅಳಿವಿ ಈ ಒಂದು ಅಂಚಿನ ರೈತರು ಅಂತ ನಾವೇನು ಹೇಳ್ತೇವೆ ಸೊ ಹಿಂದುಳಿದ ವರ್ಗಗಳ ಸಮುದಾಯಗಳಿಗೆ ನೀರಾವರಿ ವ್ಯವಸ್ಥೆಯನ್ನು ಇರಿಗೇಷನ್ ಸಿಸ್ಟಮ್ನ ಒದಗಿಸುವಂತಹ ಒಂದು ಯೋಜನೆ ಗಂಗಾ ಕಲ್ಯಾಣ ಯೋಜನೆ ಆಗಿದೆ ಹಾಗೆಯೇ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ನೀವು ನೆನ್ಪಿಟ್ಕೋಬೇಕು ಅಂತ ಹೇಳಿದ್ವಿ ನೋ ವಾಟರ್ ನೋ ಮನಿ ಎನ್ನುವಂತಹ ಷರತ್ತನ್ನು ವಿಧಿಸಿರುವಂತಹ ಯೋಜನೆಗಳು ಯಾವ ಯಾವುವು ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಸೊ ಗಂಗಾ ಕಲ್ಯಾಣ ಇಸ್ ದ ರೈಟ್ ಆನ್ಸರ್ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಗಂಗಾ ಕಲ್ಯಾಣ ಯೋಜನೆಯ ಬಹಳ ಮುಖ್ಯವಾಗಿರುವಂಥ ಉದ್ದೇಶಗಳು ನಿಮಗೆಲ್ಲ ಈ ಹಿಂದಿನ ಕ್ಲಾಸಲ್ಲಿ ಹೇಳಿದ್ದೇವೆ ಸೊ ದ್ಯಾಟ್ ಏನು ಈ ಹಿಂದುಳಿದ ಜಾತಿಗೆ ಸೇರಿದಂತಹ ಅತಿ ಸಣ್ಣ ಸಣ್ಣ ರೈತರಿಗೆ ಕೃಷಿ ಉತ್ಪನ್ನವನ್ನು ಹೆಚ್ಚು ಮಾಡ್ಕೊಳ್ಳೋದಿಕ್ಕೆ ನೀರಾವರಿ ಸೌಲಭ್ಯವನ್ನು ಕೊಡುವಂತಹ ಮಹತ್ವವಾಗಿರುವಂಥ ಇದು ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಈ ಯೋಜನೆಯಿಂದ ಏನಾಗಿದೆ ರೈತರಿಗೆ ಒಂದೇ ವರ್ಷದಲ್ಲಿ ಬೇರೆ ಬೇರೆ ಸೀಸನ್ಗಳಲ್ಲಿ ಏನು ಮಾಡ್ಬೋದು ಬೆಳೆಗಳನ್ನು ಬೆಳೆಯೋದಿಕ್ಕೆ ಸಾಧ್ಯ ಆಗಿದೆ ಬಿಕಾಸ್ ನೀರಿದ್ರೆ ಏನು ಮಾಡೋಕ್ಕಾಗುತ್ತೆ ರೈತರಿಗೆ ಬೆಳೆಗಳನ್ನು ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ನೈನ್ಟೀನ್ ನೈನ್ಟಿ ಸಿಕ್ಸ್ ರಿಂದ ಈ ಕಾರ್ಯಕ್ರಮವನ್ನ ಸರ್ಕಾರ ಅನುಷ್ಠಾನಗೊಳಿಸ್ತಾ ಇದೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಎಲ್ಲೆಲ್ಲಿ ಅವಶ್ಯಕತೆ ಇರುತ್ತೋ ಅಲ್ಲಿ ಏನು ಮಾಡ್ತಾರೆ ತೆರೆದ ಬಾವಿ ಇರಿಗೇಷನ್ನ ಇರಿಗೇಷನ್ ನ ಮಾಡಿಕೊಡ್ತಾರೆ ನೋಡಿ ಈ ತೆರೆದ ಬಾವಿ ಆಗಿರ್ಬೋದು ಸಾಮೂಹಿಕ ನೀರಾವರಿ ಆಗಿರ್ಬೋದು ಹಾಗೆ ವೈಯಕ್ತಿಕ ಕೊಳವೆ ಬಾವಿ ನೀರಾವರಿ ಆಗಿರ್ಬೋದು ಏತ ನೀರಾವರಿ ಅಂತ ಕರೀತಾರೆ ಇದನ್ನೆಲ್ಲವನ್ನ ಇವತ್ತಿನ ಕ್ಲಾಸಲ್ಲಿ ನೀವು ಓದ್ತಾ ಇದ್ದೀರಾ ಫ್ರೆಂಡ್ಸ್ ಹಾಗೆನೆ ಬಹಳ ಇಂಪಾರ್ಟೆಂಟ್ ಆಗಿ ನಿಮ್ಗೆ ಗೊತ್ತಾಯ್ತು ಈ ಒಂದು ಯೋಜನೆಯನ್ನ ಬೇರೆ ಬೇರೆ ಅಭಿವೃದ್ಧಿ ನಿಗಮಗಳು ಸಹ ಇಂಪ್ಲಿಮೆಂಟ್ ಮಾಡ್ತವೆ ಅಂತ ಹೇಳಿ ಯಾವ ಯಾವ ಒಂದು ಇಲಾಖೆ ಅಂಡರ್ ಅಲ್ಲಿ ಬರ್ತವೆ ಇವೆಲ್ಲ ಹತ್ತರಿಂದ ಹನ್ನೊಂದು ವಿವಿಧ ರೀತಿಯ ನಿಗಮ ಅಭಿವೃದ್ಧಿ ನಿಗಮಗಳು ಇದ್ದಾವೆ ಸಚ್ ಆಸ್ ಡಿ ದೇವರಾಜು ಅರಸು ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಮಡಿವಾಳ ಅಭಿವೃದ್ಧಿ ನಿಗಮ ಮರಾಠ ಅಭಿವೃದ್ಧಿ ನಿಗಮ ಈ ಥರ ವಿವಿಧ ಅಭಿವೃದ್ಧಿ ನಿಗಮಗಳಲ್ಲಿ ಸಹ ಗಂಗಾ ಕಲ್ಯಾಣ ಯೋಜನೆ ಏನಾಗುತ್ತೆ ಜಾರಿಗೆ ಆಗುತ್ತೆ ಅಂಡರ್ ದ ಗೈಡ್ಲೈನ್ಸ್ ಆಫ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಏನೇನು ಗೈಡೆನ್ಸ್ಗಳನ್ನು ಮಾಡುತ್ತೋ ಆ ಗೈಡೆನ್ಸ್ಗಳನ್ನು ಯಥಾವತ್ತಾಗಿ ಇಲ್ಲಿನೂ ಸಹ ಇಂಪ್ಲಿಮೆಂಟ್ ಮಾಡಲಾಗುತ್ತೆ ಏನು ಡಿ ದೇವರಾಜ್ ಹೊರಸು ಆಗಿರ್ಬೋದು ಬೇರೆ ಬೇರೆ ಅಭಿವೃದ್ಧಿ ನಿಗಮಗಳು ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ತುಂಬ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಇರುವಂಥದ್ದು ಏನಂತ ಹೇಳಿ ನೋಡೋದಾದರೆ ಸರಿ ಒಂದು ಏನು ಕೊಡುವಂತಹ ಅಮೌಂಟ್ ಏನಿದೆ ಅದು ಎಷ್ಟು ಕೊಡ್ತಾರೆ ಎಷ್ಟು ಕೊಡ್ತಾರೆ ಇದು ಅಪ್ಡೇಟ್ ಆಗಿದೆ ಅಲ್ವಾ ಹೌದು ಹಂಡ್ರೆಡ್ ಪರ್ಸೆಂಟ್ ಅಪ್ಡೇಟ್ ಆಗಿದೆ ನಿಮಗೋಸ್ಕರ ನೋಡ್ತಾ ಇರ್ಬೋದು ಪೇಜ್ ನಂಬರ್ ನಮ್ಮ ನೋಟ್ಸ್ನ ಪೇಜ್ ನಂಬರ್ ಇಪ್ಪತ್ತಾರಲ್ಲಿ ನಿಮಗೋಸ್ಕರ ಕೊಟ್ಟಿದ್ದೇವೆ ಅಪ್ಡೇಟ್ ಆಗಿರುವಂಥದ್ದು ನೋಡಿ ಇಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯಡಿಯಲ್ಲಿ ಬರುವ ಗಂಗಾ ಕಲ್ಯಾಣ ಸ್ಕೀಮ್ ಏನಿದೆ ಅರ್ಥ ಮಾಡ್ಕೊಳ್ಳಿ ಆ ಆಯ್ತಾ ವೈಯಕ್ತಿಕ ಕೊಳವೆಬಾವಿ ಯೋಜನೆ ಅಡಿಯಲ್ಲಿ ತುಂಬ ವಿದ್ಯಾರ್ಥಿಗಳಿಗೆ ಗೊತ್ತಾಗಿರೋಲ್ಲ ಏನಿದು ಟ್ಯೂಬ್ ವೆಲ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಅದನ್ನು ಗೊತ್ತಾಗಲಿಲ್ಲ ಅಂತಂದರೆ ಬೋರ್ ಅಂತ ನಾವೇನು ಕರಿತೇವೆ ಬೋರಿಂಗನ್ನು ಹಾಕ್ತಾರಲ್ವಾ ಹೊಲಗಳಲ್ಲಿ ರೈತರಿಗೆ ನೀರು ಕೊಡಿಸೋದಕ್ಕೆ ಹೌದು ಸರ್ ಎಸ್ ಅದನ್ನು ನೋಡಿರ್ತಿರಲ್ವಾ ಎಸ್ ಬಟ್ ಅಲ್ಲಿ ಬೋರಿಂಗ್ ಹಾಕೋದಿಲ್ಲ ಕೊಳವೆ ಬಾವಿ ಭೂಮಿಯನ್ನು ಬಹಳ ಆಳವಾಗಿ ಇದು ಮಾಡ್ತಾರೆ ನೀರು ಬರುವ ತನಕ ಅಲ್ಲಿಂದ ಪಂಪ್ ಪಂಪ್ಸೆಟ್ಗಳ ಮೂಲಕ ನೀರನ್ನೆತ್ತಿ ಆ ರೈತರ ಒಂದು ಹೊಲಗಳಿಗೆ ನೀರನ್ನು ಪ್ರೊವೈಡ್ ಮಾಡುವಂಥ ಕೆಲಸ ಎಸ್ ಆ ಒಂದು ವೈಯಕ್ತಿಕ ಕೊಳವೆಬಾವಿ ಯೋಜನೆ ಅಡಿಯಲ್ಲಿ ರೇಟ್ ಅನ್ನಾಗಿದೆ ಅಪ್ಡೇಟ್ ಆಗಿದೆ ಸರ್ನಾ ಯಾವಾಗಿಂದ ಸರ್ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಿಂದ ಇದೇ ವರ್ಷ ಇದೇ ಒಂದು ಏನು ಫಿನಾನ್ಷಿಯಲ್ ಇಯರ್ ಇದೆ ಅವರಿಗೆ ಅಲ್ಲಿಂದ ಏನ್ ಮಾಡಿದ್ದಾರೆ ಇದನ್ನ ಅಪ್ಡೇಟ್ ಅನ್ನ ಮಾಡಿದ್ದಾರೆ ಯಾವ್ದ ಯಾವ ಒಂದು ಯೋಜನೆಗೆ ವೈಯಕ್ತಿಕ ಕೊಳವೆಬಾವಿ ಯೋಜನೆಗೆ ಹಾಗಾದ್ರೆ ಎಷ್ಟಾಗಿದೆ ಸರ್ ರೇಟು ನೋಡಿ ಇಲ್ಲಿ ಬೆಂಗ್ಳೂರ್ ಇರ್ಬೋದು ಬೆಂಗಳೂರಿನ ಸುತ್ತಮುತ್ತಲಿನ ಡಿಸ್ಟಿಕ್ಸ್ಗಳು ಸಚೆಸ್ ರೂರಲ್ ಆಗಿರ್ಬೋದು ಕೋಲಾರ್ ಚಿಕ್ಕಬಳ್ಳಾಪುರ ತುಮಕೂರು ರಾಮನಗರ ಅಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿನ ಕೊಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ಅದರಲ್ಲಿ ಮೂರೂವರೆ ಲಕ್ಷ ಡೈರೆಕ್ಟ್ ಸಬ್ಸಿಡಿ ಅಂತ ಹೇಳಿ ಕೊಡ್ತಾರೆ ಸಹಾಯಧನ ಅಂತ ಹೇಳಿ ಕೊಡ್ತಾರೆ ಹಾಗೆಯೇ ಎಪ್ಪತ್ತೈದು ಸಾವಿರ ರೂಪಾಯಿ ಎಸ್ಕಾಮ್ಗಳಿಗೆ ಏನು ಕರೆಂಟ್ ಸಪ್ಲೈ ಮಾಡ್ತ ಮಾಡ್ತಾವಲ್ವಾ ಎಸ್ಕಾಮ್ಗಳು ಅವುಗಳಿಗೆ ಎಪ್ಪತ್ತೈದು ಸಾವಿರ ರೂಪಾಯನ್ನ ಠೇವಣಿಯನ್ನ ಕೊಡಬೇಕಾಗತ್ತೆ ಸರ್ಕಾರ ಸೊ ದಟ್ ಅವ್ರು ಏನ್ ಮಾಡ್ತಾರೆ ಪವರ್ ಸಪ್ಲೈ ಮಾಡೋದಕ್ಕೆ ಕೆಲಸವನ್ನು ಆರಂಭ ಮಾಡ್ತಾರೆ ಹಾಗೆ ಐವತ್ತು ಸಾವಿರ ರೂಪಾಯಿ ಏನ್ ಮಾಡ್ತಾರೆ ಈ ಸಾಲವಾಗಿ ಇದನ್ನ ರೈತರು ಏನ್ ಮಾಡ್ಬೇಕಾಗತ್ತೆ ಕೊಡಬೇಕಾಗತ್ತೆ ವಾಪಸ್ ಸರ್ಕಾರಕ್ಕೆ ಆಫ್ಟರ್ ಎಲ್ಲ ತೆಗೆದುಕೊಂಡ್ಮೇಲೆ ಸೊ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಿಂದ ಈ ತರ ಅಪ್ಡೇಟೆಡ್ ಇದೆ ಯಾವುದಕ್ಕಿದು ವೈಯಕ್ತಿಕ ಕೊಳವೆಬಾವಿ ಯೋಜನೆಗೆ ಸಂಬಂಧಪಟ್ಟ ಹಾಗಾದ್ರೆ ಸರ್ ಬೇರೆ ಬೇರೆ ಡಿಸ್ಟಿಕ್ಗೆ ಎಷ್ಟಿದಾವೆ ಸರ್ ನೋಡಿ ಬೇರೆ ಬೇರೆ ಡಿಸ್ಟಿಕ್ ಗೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಅಮೌಂಟ್ ಅನ್ನು ಕೊಡಲಾಗುತ್ತೆ ಅದರಲ್ಲಿ ಎರಡೂವರೆ ಲಕ್ಷ ಡೈರೆಕ್ಟ್ ಸಬ್ಸಿಡಿಯನ್ನು ಕೊಡಲಾಗುತ್ತೆ ರೈತರಿಗೆ ಹಾಗೆ ಐವತ್ತು ಸಾವಿರ ರೂಪಾಯಿ ಸಾಲವನ್ನು ಬಡ್ಡಿ ದರದಲ್ಲಿ ಕೊಡಲಾಗುತ್ತೆ ಎಪ್ಪತ್ತೈದು ಸಾವಿರ ರೂಪಾಯಿ ಅಲ್ಲಿನ ಸ್ಥಳೀಯ ಎಸ್ಕಾಂಗಳಿಗೆ ಕೊಡಲಾಗುತ್ತೆ ಸೊ ದಟ್ ದೇ ಹ್ಯಾವ್ ಟು ಪ್ರೊವೈಡ್ ದ ಎಲೆಕ್ಟ್ರಿಸಿಟಿ ಫ್ರೆಂಡ್ಸ್ ಇದೇ ಕಾಪಿಯನ್ನ ಇದೇ ಆರ್ಡರ್ ಅನ್ನ ಎಲ್ಲ ಒಂದು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮಗಳಿಗೆ ಕಳುಹಿಸಲಾಗಿದೆ ಡಿ ದೇವರಾಜು ಅರಸು ಅಲೆಮಾರಿ ಅಲೆಮ ಅರೆ ಅಲೆಮಾರಿ ದಟ್ ಮೀನ್ಸ್ ನೊಮೆಡಿಕ್ ಅಂಡ್ ಸವಿ ನೊಮೆಡಿಕ್ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಸವಿತಾ ಉಪ್ಪಾರ ಉಪ್ಪಾರ ಸಮಾಜ ಈ ಥರ ಬೇರೆ ಬೇರೆ ಅಭಿವೃದ್ಧಿ ನಿಗಮಗಳಿಗೆ ಈ ಆರ್ಡರ್ ಏನಾಗುತ್ತೆ ಅಪ್ಲೈ ಆಗುತ್ತೆ ಹಾಗಾದರೆ ಎಕ್ಸಾಮ್ ಅಲ್ಲಿ ಕೇಳಿದರೆ ಏನು ಬರೀಬೇಕು ನೋಡಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಅಂತ ಟಾರ್ಗೆಟ್ ಮಾಡಿ ಕೇಳಿದರೆ ಅಲ್ಲಿ ಆಪ್ಷನ್ಸ್ಗಳು ಇವೇ ಇರ್ತವೆ ಅರ್ಥ ಮಾಡ್ಕೊಳ್ಳಿ ಸೊ ಇದನ್ನು ಸಹ ನೋಟ್ಸಲ್ಲಿ ಕವರ್ ಮಾಡಿದ್ದೇವೆ ಸರ್ನಾ ಇತ್ತೀಚಿನ ಅಂಶಗಳನ್ನು ಸಹ ಪ್ರತಿಯೊಂದು ಟಾಪಿಕ್ ಅಲ್ಲಿ ನಾವು ಕವರ್ ಮಾಡಿ ಕೊಡ್ತಾ ಇರ್ತೇವೆ ಸರ್ನಾಡ್ಸ್ ಸೊ ನೋಟ್ಸ್ ಕೊಡೋದು ಕಂಪ್ಲೀಟ್ ನೋಟ್ಸ್ ಕೊಡೋದು ಒಂದೆರಡು ದಿನ ಇದಾಗ್ಬೋದು ನಿಮಗೆ ಆಯ್ತಾ ಲೇಟ್ ಆಗ್ಬಹುದು ಬಟ್ ಅಥೆಂಟಿಕ್ ಇನ್ಫಾರ್ಮೇಶನ್ಸ್ಗಳು ಕವರ್ ಆಗಿರ್ತವೆ ಸೊ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ಈಗ ರೆಡಿ ಆಗಿರುವ ಐದು ಟಾಪಿಕ್ಸ್ ತೆಗೆದುಕೊಂಡು ನಿಮ್ಮ ಅಭ್ಯಾಸ ಆರಂಭಿಸಬಹುದು ಆಸ್ಪ್ರೆಂಡ್ ಹಾಗೆನೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಮುಂಚೆ ಎಷ್ಟು ಕೊಡ್ತಾ ಇದ್ರು ಸರ್ ಈ ಒಂದು ಇದರಲ್ಲಿ ಆಯ್ತಾ ಯೋಜನೆ ಐಡಿಯಲ್ಲಿ ಈ ಮುಂಚೆ ಎಷ್ಟು ಕೊಡ್ತಾ ಇದ್ರು ಅಂತ ಹೇಳಿ ನೋಡೋದಾದ್ರೆ ಬಹಳ ನೋಡ್ತಾ ಇರ್ಬೋದು ಎರಡೂವರೆ ಲಕ್ಷಗಳನ್ನು ಕೊಡ್ತಾ ಇದ್ರು ಆ ಎರಡೂವರೆ ಲಕ್ಷದಲ್ಲೇ ಮಾಡ್ತಾ ಇದ್ರು ಈ ಫಿಫ್ಟಿ ತೌಸಂಡನ್ನ ಶೇಕಡ ಫೋರ್ ಪರ್ಸೆಂಟ್ ಬಡ್ಡಿ ದರದಲ್ಲಿ ಓಕೆ ಫೋರ್ ಪರ್ಸೆಂಟ್ ಬಡ್ಡಿ ದರದಲ್ಲಿ ಫಿಫ್ಟಿ ತೌಸಂಡ್ನ ಸೆಲೆಕ್ಟ್ ಆಗಿರುವಂತಹ ರೈತರಿಗೆ ಕೊಡಲಾಗ್ತಾ ಇತ್ತು ಇದು ಸಾಲ ಆಗಿತ್ತು ಆ್ಯಂಡ್ ಉಳಿದಂತಹ ಎರಡು ಲಕ್ಷ ಅಮೌಂಟ್ ಅಲ್ಲಿ ಏನು ಮಾಡಬೇಕಾಗಿತ್ತು ಟೋಟಲ್ ಇಡೀ ಒಂದು ಕೆಲಸ ಮಾಡಬೇಕಾಗಿತ್ತು ಇದ್ಯಾವುದು ಉಳಿದ ಜಿಲ್ಲೆಗೆ ಮಾತ್ರ ಹಾಗಾದ್ರೆ ಇನ್ನ ಉಳಿದಂಥ ಜಿಲ್ಲೆಗೆ ಎಷ್ಟಿತ್ತು ಸರ್ ಈ ಮುಂಚೆ ದಟ್ ಮೀನ್ಸ್ ಇಲ್ಲಿ ನಾವು ವರ್ಷವನ್ನು ಸಹ ಕೊಟ್ಟಿದ್ದೇವೆ ನೋಡಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಯಾವ ಥರ ಇತ್ತು ಅಂತೇಳಿ ಬೆಂಗಳೂರು ಇರ್ಬೋದು ಬೆಂಗಳೂರಿನ ಸುತ್ತಮುತ್ತಲಿನ ಡಿಸ್ಟಿಕ್ ಆಸ್ ನಾವು ಆಲ್ರೆಡಿ ಹೇಳಿದಾಗೆ ಬೆಂಗಳೂರು ರೂರಲ್ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಡಿಸ್ಟಿಕ್ಟ್ ಇಲ್ಲೆಲ್ಲ ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟು ಕೊಡ್ತಾ ಇದ್ರು ವೈಯಕ್ತಿಕ ಕೊಳವಿಭಾವಿ ಯೋಜನೆಗೆ ನಾಲ್ಕು ಲಕ್ಷ ಕೊಡ್ತಾ ಇದ್ರು ಅದರಲ್ಲಿ ಮೂರವರ ಲಕ್ಷ ಅಮೌಂಟ್ ಕೊಡಲಾಗ್ತಾ ಇತ್ತು ಅದರಲ್ಲಿ ಐವತ್ತು ಸಾವಿರ ರೂಪಾಯಿ ಸಾಲವಾಗಿ ನೀಡಲಾಗ್ತಾ ಇತ್ತು ಸೊ ಇದು ಯಾವಾಗ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಎಕ್ಸಾಮ್ ಅಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಅಂತ ಕೇಳಿದ್ರೆ ಇದನ್ನ ಖಂಡಿತವಾಗಿಯೂ ಅಲ್ಲಿ ಕೊಟ್ಟಿರ್ತಾರೆ ಈ ವರ್ಷದ್ದು ಎರಡ್ ಸಾವಿರದ ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಅಂತ ಕೊಟ್ಟರೆ ಗ್ಯಾರಂಟಿ ಏನ್ ಮಾಡಿದ್ರೆ ಅಪ್ಡೇಟ್ ಆಗಿರುವಂತಹ ಇನ್ಫಾರ್ಮೇಶನ್ ಅಲ್ಲಿ ಕೊಟ್ಟಿರ್ತಾರೆ ಐ ಹೋಪ್ ನಿಮಗೆ ಆಯ್ತಾ ಈ ಒಂದು ಕ್ಲಿಯರ್ ಆಗಿದೆ ಅಂತ ಹೇಳಿ ಭಾವಿಸ್ತೇವೆ ಸೊ ಹಾಗೇನೆ ಈಗ ನೋಡೋಣ ಇದೇ ಯೋಜನೆ ಅಡಿಯಲ್ಲಿ ಬರುವಂತಹ ವಿವಿಧ ಒಂದು ನೀರಾವರಿ ಯೋಜನೆಗಳು ಯಾವ ಯೋಜನೆ ಅಡಿಯಲ್ಲಿ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ನಾವು ಆಲ್ರೆಡಿ ಹೇಳಿದ್ವಿ ಬೇರೆ ಬೇರೆ ಹೆಸರಿನಿಂದ ಬೇರೆ ಬೇರೆ ನೀರಾವರಿ ಯೋಜನೆಗಳು ಇದಾವೆ ಸ್ಕೀಮ್ ಒಂದೇ ಆದ್ರೆ ಹೆಸರುಗಳು ಬೇರೆ ಬೇರೆ ಹಾಗಾದ್ರೆ ಯಾವ್ಯಾವು ನೋಡಿ ಸಾಮೂಹಿಕ ನೀರಾವರಿ ಕೊಳವೆಬಾವಿ ಯೋಜನೆ ಸರ್ ಇಂಗ್ಲೀಷಲ್ಲಿ ಹೇಳ್ಬೋದಾ ಇದನ್ನ ಹೌದು ಕಮ್ಯುನಿಟಿ ಇರಿಗೇಷನ್ ಸಿಸ್ಟಮ್ ಅಂತ ಹೇಳಿ ಕರೀತಾರೆ ಸ್ಕೀಮ್ ಅಂತ ಹೇಳಿ ಕರೀತಾರೆ ಕಮ್ಯುನಿಷನ್ ಕಮ್ಯು ಕಮ್ಯುನಿಟಿ ಇರಿಗೇಷನ್ ಸ್ಕೀಮ್ ಅಂತ ಹೇಳಿ ಇದನ್ನು ಕರೀತಾರೆ ಇದರಲ್ಲಿ ಏನಾಗುತ್ತೆ ಸರ್ ನೋಡಿ ಇದರಲ್ಲಿ ಸೇಮ್ ಕೆಟಗರಿ ಒನ್ ಟೂ ಎ ತ್ರೀ ಎ ತ್ರೀ ಬಿ ಗೆ ಸೇರಿದಂತಹ ಹಿಂದುಳಿದ ವರ್ಗಗಳ ಏನು ರೈತರಿರ್ತಾರೆ ದಟ್ ಮೀನ್ಸ್ ಅಟ್ಲೀಸ್ಟ್ ಮೂರು ಜನ ಸಣ್ಣ ಮತ್ತು ಅತಿ ಸಣ್ಣ ರೈತರು ಓಕೆ ಎಷ್ಟು ಅಂತ ನಿಮ್ಗೆ ಗೊತ್ತಾಗಿದೆ ಸೊ ಅದರ ಅದರ ಒಂದು ಎಲಿಜಿಬಿಲಿಟಿನೂ ಸಹ ಹಿಂದಿನ ಕ್ಲಾಸಲ್ಲಿ ಹೇಳಿದ್ವಿ ನಿಮಗೆ ಎಷ್ಟಿರಬೇಕು ಅರ್ಥ ಮಾಡ್ಕೊಳ್ಳಿ ಈ ಒಂದು ಮಲೆನಾಡು ಏರಿಯಾಗಳು ಅಥವಾ ವೆಸ್ಟರ್ನ್ ಘಾಟ್ಸ್ ಕಡೆ ಇರುವಂತಹ ಡಿಸ್ಟಿಕ್ಗಳು ಉಡುಪಿ ದಕ್ಷಿಣ ಕನ್ನಡ ಕೊಡಗು ಉತ್ತರ ಕನ್ನಡ ಚಿಕ್ಕಮಂಗ್ಳೂರು ಹಾಗೆ ಶಿವಮೊಗ್ಗ ಹಾಸನ ಈ ಡಿಸ್ಟಿಕ್ಗಳಲ್ಲಿ ಕನಿಷ್ಠ ಒಂದು ಎಕರೆ ಜಮೀನನ್ನು ಹೊಂದಿರಬೇಕು ಸಣ್ಣ ಮತ್ತು ಅತಿ ಸಣ್ಣ ರೈತರು ಅಂತ ಅನಿಸ್ಕೋಬೇಕು ಅಂದರೆ ಹಾಗಾದರೆ ಸರ್ ಉಳಿದಂತಹ ಜಿಲ್ಲೆಯಲ್ಲಿ ರೈತರಿಗೆ ಎಷ್ಟಿರಬೇಕು ಜಮೀನು ಮಿನಿಮಮ್ ಎರಡು ಎಕರೆ ಜಮೀನು ಇರುವಂತಹ ಈ ಒಂದು ಏನಾಗಿರ್ತಾರೆ ಸಣ್ಣ ಅಂತ ಅಂತೇಳಿ ಕರೆಸ್ಕೊಂಡು ಈ ಒಂದು ಯೋಜನೆಗೆ ಅರ್ಹರಾಗಿರ್ತಾರೆ ಹಾಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಐವತ್ತು ಸಾವಿರ ರೂಪಾಯಿಗೆ ಫೋರ್ ಪರ್ಸೆಂಟ್ ಬಡ್ಡಿ ದರದಲ್ಲಿ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಇಂತಹ ಒಂದು ವಿಚಾರಗಳ ಮೇಲೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಈಗ ನಾವು ನಿಮಗೆ ಹೇಳ್ತಾ ಇದ್ವಿ ಈ ಒಂದು ಕಮ್ಯುನಿಟಿ ಇರಿಗೇಷನ್ ಸ್ಕೀಮ್ ಅಥವಾ ಸಾಮೂಹಿಕ ನೀರಾವರಿ ಕೊಳವೆಬಾವಿ ಯೋಜನೆ ಯಾವ ಥರ ಕೆಲಸ ಮಾಡುತ್ತೆ ನೋಡಿ ಮೂರು ಜನ ರೈತರು ಇರಬೇಕಾಗತ್ತೆ ಅಥವಾ ಅದಕ್ಕಿಂತ ಜಾಸ್ತಿ ಇರ್ಬೋದು ಬಟ್ ಮ್ಯಾಕ್ಸಿಮಮ್ ಎಂಟು ಎಕರೆ ಎಂಟು ಎಕರೆ ಜಮೀನಿರುವಂತಹ ಮೂರು ಅಥವಾ ನಾಲ್ಕು ಜನ ರೈತರು ಮೂರು ಜನ ಅಂತ ಹೇಳಿದರೆ ಓಕೆ ಮೂರು ಜನ ರೈತರು ಏನು ಮಾಡಿರಬೇಕು ಎಂಟು ಎಕರೆ ಜಮೀನನ್ನು ಹೊಂದಿರಬೇಕು ಅಥವಾ ಅದಕ್ಕಿಂತ ಹೆಚ್ಚಿನ ಜಮೀನಿಗೆ ಮ್ಯಾಕ್ಸಿಮಮ್ ಎಷ್ಟು ಎಂಟರಿಂದ ಹದಿನಾಲ್ಕರ ತನ ಹದಿನಾಲ್ಕರ ಮೇಲೆ ಮತ್ತೆ ಹದಿನೈದಕ್ಕಿಂತ ಜಾಸ್ತಿ ಆದರೆ ಏನಾಗುತ್ತೆ ಸರ್ ಅದಕ್ಕೆ ಮತ್ತೆ ಬೇರೆ ಸ್ಕೀಮ್ ಇದೆ ನೋಡಿ ಹದಿನೈದು ಎಕರೆಗಿಂತ ಜಾಸ್ತಿ ಇದ್ರೆ ಅದಕ್ಕೆ ಬೇರೆ ಸ್ಕೀಮ್ ಅಪ್ಲೈ ಆಗುತ್ತೆ ಎಂಟರಿಂದ ಹದಿನೈದರವರೆಗೆ ಇತ್ತು ಅಂತಂದರೆ ಅಲ್ಲಿ ಎಷ್ಟು ಕೊಡಲಾಗುತ್ತೆ ನಾಲ್ಕು ಲಕ್ಷ ಕೊಡಲಾಗುತ್ತೆ ಎಲ್ಲಿ ಇದು ಸಾಮೂಹಿಕ ಕೊಳವೆಬಾವಿ ಯೋಜನೆಗೆ ಸಂಬಂಧಪಟ್ಟಂಗೆ ಕಮ್ಯುನಿಟಿ ಇರಿಗೇಷನ್ ಸ್ಕೀಮಲ್ಲಿ ಎಂಟರಿಂದ ಹದಿನೈದು ಎಕರೆ ಜಮೀನು ಇರುವಂತಹ ಮೂರು ಜನ ಸಣ್ಣ ರೈತರು ಒಂದು ವೇಳೆ ಅವರ ಒಂದು ಗುಂಪಿತ್ತು ಅಂತಂದ್ರೆ ನಾಲ್ಕು ಲಕ್ಷ ಮ್ಯಾಕ್ಸಿಮಮ್ ಅಮೌಂಟ್ ಕೊಡಲಾಗುತ್ತೆ ಘಟಕ ವೆಚ್ಚವಾಗಿ ಯೂನಿಟ್ ಪ್ರೈಸ್ ಆಗಿ ಹಾಗೆ ಅವರಿಗೆ ಎರಡು ಕೊಳವೆ ಬಾವಿಗಳನ್ನು ಕೊಡಲಾಗುತ್ತೆ ಎರಡು ಗ್ರೌಂಡ್ ವಾಟರ್ ವೆಲ್ ಅನ್ನು ಟ್ಯೂಬ್ ವೆಲ್ಲನ್ನು ಹಾಕಿ ಕೊಡಲಾಗುತ್ತೆ ಸೊ ದಟ್ ಅವರು ಅಲ್ಲಿಂದ ಪಂಪ್ ಮಾಡಿಕೊಂಡು ನೀರನ್ನು ತಮ್ಮ ಹೊಲಗಳಿಗೆ ಯೂಸ್ ಮಾಡ್ಕೋಬಹುದು ಇದು ಆಯಿತು ಸಾಮೂಹಿಕ ನೀರಾವರಿನೆ ಎಂಟರಿಂದ ಹದಿನೈದು ಜನ ಸಾರಿ ಎಂಟರಿಂದ ಹದಿನೈದು ಎಕರೆಯ ಜಮೀನುಗಳಿಗೆ ಒಂದ್ ವೇಳೆ ಮೂರರಾಗಿರ್ಬೋದು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಜನ ರೈತರು ಇರ್ತಾರೆ ಹದಿನೈದು ಎಕರೆ ಇದೆ ಅಂತ ಅನ್ನೋದಾದರೆ ಅಲ್ಲಿ ಎಷ್ಟು ಕೊಡ್ತಾರೆ ಸರ್ ನೋಡಿ ಅಲ್ಲಿ ಎಷ್ಟು ಕೊಡ್ತಾರೆ ಮ್ಯಾಕ್ಸಿಮಮ್ ಆರು ಲಕ್ಷ ಕೊಡ್ತಾರೆ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಮೂರು ಈ ಒಂದು ವೆಲ್ ಅನ್ನು ಹಾಕಿ ಕೊಡ್ತಾರೆ ಅಂದ್ರೆ ಕೊಳವೆ ಬಾವಿಗಳನ್ನ ಮೂರು ಹಾಕ್ತಾರೆ ಯಾಕಂದ್ರೆ ತುಂಬಾ ತಾನೆ ಅಲ್ಲಿ ಎಸ್ ಸೊ ಹಾಗಾಗಿ ಫ್ರೆಂಡ್ಸ್ ಅಲ್ಲಿ ಪಂಪ್ಸೆಟ್ ಮತ್ತೆ ಉಪಕರಣಗಳನ್ನು ಸರಬರಾಜು ಮಾಡೋದ್ರ ಜೊತೆಗೆ ವಿದ್ಯುತ್ಗೆ ಠೇವಣಿ ಕೊಡೋದಾಗಿರ್ಬೋದು ಪ್ರತಿಯೊಂದನ್ನು ಈ ಆರು ಲಕ್ಷದಲ್ಲೇ ಮಾಡ್ಕೋಬೇಕಾಗುತ್ತೆ ಹಾಗೆ ಎಂಟರಿಂದ ಹದಿನೈದು ಇತ್ತು ಅಂದ್ರೆ ನಾಲ್ಕು ಲಕ್ಷ ಕೊಡ್ತಾರೆ ಹದಿನೈದಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ ಇದೇ ಒಂದು ಯೋಜನೆಯಡಿಯಲ್ಲಿ ಆರು ಲಕ್ಷವನ್ನು ಕೊಡಲಾಗುತ್ತೆ ಹಾಗೆ ಯಾವಾಗ ಎಂಟರಿಂದ ಇರುತ್ತೆ ಎರಡು ಕೊಳವೆ ಬಾವಿ ಸಿಗ್ತವೆ ಹದಿನೈದಕ್ಕಿಂತ ಜಾಸ್ತಿ ಎಕರೆ ಭೂಮಿ ಇತ್ತು ಅಂದ್ರೆ ಆರು ಲಕ್ಷ ಸಿಗೋದ್ರ ಜೊತೆಗೆ ಅಲ್ಲಿ ಮೂರು ಕೊಳವೆ ಬಾವಿಗಳನ್ನ ಹಾಕಿಕೊಡಲಾಗುತ್ತೆ ಯಾಕಂದ್ರೆ ಅಲ್ಲಿ ಗ್ರೂಪ್ ಆಫ್ ಫಾರ್ಮರ್ಸ್ ಇರ್ತಾರೆ ಹಾಗೇನೆ ಸರ್ ಇವೆಲ್ಲ ಈ ಒಂದು ಗಂಗಾ ಕಲ್ಯಾಣ ಎಲ್ಲನೆ ಬರ್ತಾ ಹೌದು ಇವೆಲ್ಲ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿನೇ ಬರ್ತಾರೆ ಹಾಗೇನೆ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ತೆರೆದ ಬಾವಿ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಇದನ್ನ ಓಪನ್ ವೆಲ್ ಸಿಸ್ಟಮ್ ಅಂತ ಹೇಳಿ ಕರೀತಾರೆ ಓಪನ್ ವೆಲ್ ಸಿಸ್ಟಮ್ ಅಂತ ಹೇಳಿ ಕರೀತಾರೆ ಸೊ ಇದರಲ್ಲಿ ಏನಾಗುತ್ತೆ ಸರ್ ನೋಡಿ ಇದರಲ್ಲಿ ನಾವು ಆಲ್ರೆಡಿ ಹೇಳಿದ ಹಾಗೆ ಕರಾವಳಿ ಇರ್ಬೋದು ಮಲೆನಾಡು ಏರಿಯಾಗಳಿರ್ಬೋದು ಏನು ವೆಸ್ಟರ್ನ್ ಘಾಟ್ಸ್ ಅಂತ ನಾವೇನು ಹೇಳ್ತೇವೆ ಅಲ್ಲಿರುವಂತಹ ಡಿಸ್ಟಿಕ್ಸ್ ಗಳೇನಿದಾವೆ ಅಲ್ಲಿ ನೋಡಿ ಭೂಮಿ ಏನಾಗಿರಲ್ಲ ಈಕ್ವಲ್ ಆಗಿರೋದಿಲ್ಲ ಆಯ್ತಾ ಹಾಗಾಗಿ ಸರ್ಕಾರ ಏನ್ ಮಾಡಿದೆ ಅಲ್ಲಿರುವಂತಹ ಜನರಿಗೆ ಅಟ್ಲೀಸ್ಟ್ ಒಂದ್ ಎಕರೆ ಜಮೀನು ಇರಬೇಕು ಆರ್ ಎಲಿಜಿಬಲ್ ಅಂತ ಘೋಷಣೆ ಮಾಡಿದೆ ಎಸ್ ಸೊ ಅಂತ ಅಲ್ಲಿ ಏನ್ ಮಾಡ್ತಾರೆ ತೆರೆದ ಬಾವಿಯನ್ನು ಮಾಡ್ತಾರೆ ತೆರೆದ ಬಾವಿಯನ್ನು ಮಾಡ್ತಾರೆ ಸೊ ದಟ್ ನೀರು ಏನು ಹರಿದು ಹೋಗ್ತಾ ಇರುತ್ತೆ ಅಲ್ಲಿಂದ ಏನು ಈ ಬೋರಿಂಗ್ ಅನ್ನ ಹಾಕ್ಬಿಟ್ಟು ಏನ್ ಮಾಡ್ತಾರೆ ನೀರನ್ನು ಪ್ರೊವೈಡ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇರ್ತಾರೆ ಸೊ ತೆರೆದ ಬಾವಿ ನೀರಾವರಿ ಸೌಲಭ್ಯ ಸೊ ಅಲ್ಲಿ ಅಮೌಂಟ್ ಎಷ್ಟು ಕೊಡ್ತಾರೆ ವೈಯಕ್ತಿಕ ನೀರಾವರಿಗೆ ಎಷ್ಟು ಕೊಡ್ತಾ ಇದ್ರಲ್ವಾ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಎಷ್ಟು ಕೊಡ್ತಾ ಇದ್ರಲ್ವಾ ಎಸ್ ಅಷ್ಟನ್ನು ಕೊಡಲಾಗುತ್ತೆ ಹಾಗೆಯೇ ಬಹಳ ಇಂಪಾರ್ಟ್ ಇಂಪಾರ್ಟೆಂಟ್ ಆಗಿ ಇನ್ನೊಂದು ಇದೇ ಥರ ಗಂಗಾ ಕಲ್ಯಾಣದಲ್ಲಿನೇ ಇನ್ನೊಂದು ತರಹದ ಯೋಜನೆ ಇದೆ ಸಾಮೂಹಿಕ ಏತ ನೀರಾವರಿ ಯೋಜನೆ ಇದರಲ್ಲಿ ಏನಾಗುತ್ತೆ ಸರ್ ನೋಡಿ ಇದರಲ್ಲಿ ಏನಾಗುತ್ತೆ ಅಂತೇಳಿ ನೋಡೋದಾದ್ರೆ ಈ ಭೂಮಟ್ಟದಲ್ಲಿ ಅಲ್ಲಿ ಹೇಳೋದಾದ್ರೆ ಸರ್ಫೇಸ್ ಲೆವೆಲ್ ಅಂತ ಕರೀತೀವಿ ನಾವು ಸರ್ಫೇಸ್ ಲೆವೆಲ್ ಅಲ್ಲಿ ಬಹಳ ಆಫ್ಲೂಯೆಂಟ್ ಆಗಿ ಓಕೆ ಆಫ್ಲೂಯೆಂಟ್ ಆಫ್ಲೂಯೆಂಟ್ ಅಂದರೆ ಏನು ಸರ್ ಆಫ್ಲೂಯೆಂಟ್ ಅಂತಂದ್ರೆ ಬಹಳ ಧಾರಾಕಾರವಾಗಿ ಅಂತ ಹೇಳ್ತೀವಲ್ವಾ ಎಸ್ ಆ ಥರ ಹರಿದೋಗ್ತಾ ಇರುತ್ತೆ ತಾನೆ ನೀರು ಎಸ್ ನದಿ ಇರ್ಬೋದು ಕೆರೆ ಇರ್ಬೋದು ಹಳ್ಳ ಇರ್ಬೋದು ಅಲ್ಲಿಂದ ಡೈರೆಕ್ಟ್ ಆಗಿ ಮೋಟರ್ನ ಹಾಕಿ ಆ ಒಂದು ರೈತರ ಹೊಲಗಳಿಗೆ ನ ಹಾಕಿ ಖುಷ್ಕಿ ಏನಿದು ಖುಷ್ಕಿ ಅಂದರೆ ಡ್ರೈ ಲ್ಯಾಂಡ್ ಡ್ರೈ ಡ್ರೈಲ್ಯಾಂಡ್ಗೆ ಏನು ಮಾಡ್ತಾರೆ ನೀರಾವರಿ ಸೌಲಭ್ಯವನ್ನು ಒದಗಿಸಿ ಕೊಡ್ತಾರೆ ದಟ್ ಈಸ್ ಗಾರ್ಡ್ ಸಾಮೂಹಿಕ ಏತ ನೀರಾವರಿ ಯೋಜನೆ ಸರ್ ಹಾಗಾದರೆ ಅಮೌಂಟ್ ಯಾವ ಥರ ಕೊಡ್ತಾರೆ ಇದರಲ್ಲಿ ಯೂನಿಟ್ ಪ್ರೈಸ್ ಸಾಮೂಹಿಕ ನೀರಾವರಿ ಯೋಜನೆಗೆ ಎಷ್ಟು ಕೊಡ್ತಿದ್ರಲ್ವಾ ಎಸ್ ಎಂಟರಿಂದ ಹದಿನೈದು ಒಂದು ಹದಿನೈದು ಎಕರೆಗಿಂತ ಜಾಸ್ತಿ ಇದ್ದರೆ ಇನ್ನೊಂದು ಅದೇ ಒಂದು ಘಟಕ ವೆಚ್ಚದಲ್ಲಿ ಮಾಡಿ ಕೊಡ್ತಾರೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಕೆಟಗರಿ ಒನ್ ಕೆಟಗರಿ ಕೆಟಗರಿ ಒನ್ ಟು ಎ ಏನಿದ್ದಾರೆ ಅವರಿಗೆ ಸೆವೆಂಟಿ ಪರ್ಸೆಂಟ್ ಅಷ್ಟು ಮ ಮೀಸಲಾತಿಯನ್ನು ಕೊಡಲಾಗುತ್ತೆ ಹಾಗೆ ತ್ರೀ ಎ ತ್ರೀ ಬಿಗೆ ಥರ್ಟಿ ಪರ್ಸೆಂಟ್ ಅಂತ ಏನು ಕೊಡಲಾಗುತ್ತೆ ಈ ಒಂದು ಯೋಜನೆಗೆ ಆದ್ಯತೆಯನ್ನು ಕೊಡಲಾಗುತ್ತೆ ಹಾಗೆ ಅಲ್ಲಿನ ಎಮ್ ಎಲ್ ಎ ಏನಿರ್ತಾರೆ ಹೀ ಇಸ್ ದ ಹೆಡ್ ಆಫ್ ದಿಸ್ ಸೆಲೆಕ್ಷನ್ ಕಮಿಟಿ ಅರ್ಥ ಮಾಡ್ಕೊಳ್ಳಿ ಎಕ್ಸಾಂಪಲ್ಲಿ ಡೈರೆಕ್ಟ್ ಪ್ರಶ್ನೆಯನ್ನು ಕೇಳ್ತಾರೆ ಗಂಗಾ ಕಲ್ಯಾಣ ಯೋಜನೆ ಅಡಿಗೆ ಸೆಲೆಕ್ಷನ್ ಮಾಡೋದಕ್ಕೆ ಯಾರನ್ನ ಹೆಡ್ ಆಗಿ ಮಾಡಿರ್ತಾರೆ ಆಯಾ ತಾಲೂಕಿನ ಅಥವಾ ಆಯಾ ಕ್ಷೇತ್ರದ ವಿಧಾನ ಸಭಾ ಅಂತ ಹೇಳ್ತಾರೆ ವಿಧಾನಸಭಾ ದಟ್ ಮೀನ್ಸ್ ಎಂ ಎಲ್ ಅವ್ರನ್ನ ಹೆಡ್ ಆಗಿ ಮಾಡಿರ್ತಾರೆ ಅವರೊಬ್ಬರೇ ಇರ್ತಾರೆ ಅವ್ರೊಬ್ರೇ ಇರಲ್ಲ ಅವ್ರ ಜೊತೆ ತುಂಬಾ ಜನ ಮೆಂಬರ್ಸ್ ಹಾಗೆ ಮೆಂಬರ್ ಸೆಕ್ರೆಟರಿ ಇರ್ತಾರೆ ಅದನ್ನ ಇದೇ ಕ್ಲಾಸಲ್ಲಿ ಹೇಳ್ತೇವೆ ಐ ಹೋಪ್ ನಿಮಗೆ ಪ್ರತಿಯೊಂದು ಗೊತ್ತಾಗ್ತಾ ಇದೆ ಅಂತ ಹೇಳಿ ಭಾವಿಸುತ್ತೇವೆ ಗೊತ್ತಾಗ್ತಾ ಇದೆ ಅಂತಂದ್ರೆ ದಯಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಆ ಫ್ರೆಂಡ್ಸ್ ಹಾಗೆ ಮರುಪಾವತಿ ಮಾಡ್ಬೇಕಾ ಸರ್ ಇದಕ್ಕೆ ಹೌದು ಆಯಿತಾ ತಗೊಂಡ್ಮೇಲೆ ವಾಪಸ್ ಕೊಡ್ಬೇಕು ತಾನೆ ಎಸ್ ಸಾಲ ಅಂತ ಏನು ಕೊಟ್ಟಿರ್ತಾರಲ್ವಾ ಹೌದು ಸರ್ ಅದನ್ನು ಮಾತ್ರ ಏನು ಕೊಡಬೇಕು ಅವರು ರೈತರು ವಾಪಸ್ ಕೊಡಬೇಕಾಗುತ್ತೆ ಅದು ಇಂಪ್ಲಿಮೆಂಟ್ ಏನು ಸಂಪೂರ್ಣವಾಗಿ ಅವರಿಗೆ ಕೈಗೆ ಸಿಗುತ್ತೆ ಅದಾಗಿ ಮೂರು ವರ್ಷಗಳ ಒಳಗೆ ಮೂರು ವರ್ಷ ತನಕ ಟೈಮ್ ತೆಗೆದುಕೊಂಡು ಏನು ಫೋರ್ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಇದೆ ಅದನ್ನು ಹಾಕ್ಬಿಟ್ಟು ಸರ್ಕಾರಕ್ಕೆ ವಾಪಸ್ಸನ್ನು ಕೊಡಬೇಕಾಗತ್ತೆ ರೈಟ್ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಕರ್ನಾಟಕ ಅಂತರ್ಜಲ ಏನು ಗ್ರೌಂಡ್ ವಾಟರ್ ಪ್ರಾಧಿಕಾರ ಇದೆ ಅಲ್ಲಿಂದ ಎನ್ಓ ಸಿ ಪಡಿಬೇಕಾ ಸರ್ ಹಂಡ್ರೆಡ್ ಪರ್ಸೆಂಟ್ ಎನ್ ಓ ಸಿ ಪಡಿಬೇಕು ನೋಡಿ ಅನುಮತಿ ಪಡೆದಂತಹ ಫಲಾನುಭವಿಗಳ ಫಲಾನುಭವಿಗಳ ಜಮೀನುಗಳಲ್ಲಿ ಮಾತ್ರ ಕೊಳವೆ ಬಾವಿ ಕೊರೆಯೋದಕ್ಕೆ ಗ್ರೌಂಡ್ ವಾಟರ್ ಡಿಪಾರ್ಟ್ಮೆಂಟ್ ಏನು ಕೊಡುತ್ತೆ ಅನುಮತಿಯನ್ನು ಕೊಡುತ್ತೆ ಸರಿನಾ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಸರ್ ಹೌದು ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರೆ ಸೊ ಈ ಕೆಳಗಿನ ಪ್ರಾಧಿಕಾರದಿಂದ ಅನುಮತಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ ಅಂತೇಳಿ ಕೊಟ್ಟಿರ್ತಾರೆ ಅಥವಾ ಗಂಗಾ ಕಲ್ಯಾಣ ಹೇಳಿ ಗಂಗಾ ಕಲ್ಯಾಣ ಯೋಜನೆಗೆ ಸಂಬಂಧಪಟ್ಟಂಗೆ ಈ ಕೆಳಗಿನ ಹೇಳಿಕೆ ತಪ್ಪಾಗಿದೆ ಸರಿಯಾಗಿದೆ ಅಂತ ಕೊಡ್ತಾರೆ ನೋಡಿ ಇಂತಹ ಪ್ರಶ್ನೆ ಇಂತಹ ಪ್ಯಾರಾದಿಂದನೇ ಮಾಡ್ತಾರೆ ಪ್ರಶ್ನೆಗಳನ್ನು ಎತ್ಕೊಳ್ತಾರೆ ಫ್ರೆಂಡ್ಸ್ ರೈಟ್ ಹಾಗೆ ಫಲಾನುಭವಿ ಫಲಾನುಭವಿ ಅಂದರೆ ಯಾರಿಲ್ಲಿ ರೈತರು ಆಯ್ತಾ ಏನು ಏನು ಗಂಗಾ ಕಲ್ಯಾಣ ಯೋಜನೆಯನ್ನು ತಗೊಳ್ತಾರಲ್ವ ಅಂಥವ್ರಿಗೆ ಫಲಾನುಭವಿ ಅಂತ ಹೇಳ್ತೇವೆ ಆಯ್ಕೆ ಸಮಿತಿ ಯಾವ ಥರ ಮಾಡ್ತಾರೆ ಸರ್ ನೋಡಿ ಆಯ್ಕೆ ಸಮಿತಿ ನಾವು ಆಲ್ರೆಡಿ ಇಂಟ್ರೊಡಕ್ಷನ್ ಅಲ್ಲಿ ಹೇಳದ ಹಾಗೆ ಅಲ್ಲಿನ ಎಮ್ ಎಲ್ ಎ ಏನಾಗಿರ್ತಾರೆ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿರ್ತಾರೆ ಡಿಸ್ಟಿಕ್ ಲೆವೆಲ್ ತಾಲೂಕಾ ಲೆವೆಲ್ ವಾಟ್ ಎವರ್ ಈ ಸಮಿತಿ ಮಾಡ್ತಾರೆ ಫಲಾನುಭವಿಗಳ ಆಯ್ಕೆಗಾಗಿ ನಿಗಮದ ಘಟಕವಾಗಿ ಕಾರ್ಯನಿರ್ವಹಿಸ್ತಾರೆ ಸೊ ಒಂದು ಟೀಮ್ ತರ ಕೆಲಸ ಮಾಡ್ತಾರೆ ಟೀಮ್ ಲೀಡರ್ ತರ ಇವರು ಎಮ್ ಎಲ್ ಮಾಡ್ತಾರೆ ಆ ಯೋಜನೆಗೆ ಅಧ್ಯಕ್ಷರಾಗಿರ್ತಾರೆ ಅಂದ್ರೆ ಇಂಪ್ಲಿಮೆಂಟೇಷನ್ಗೆ ಹಾಗಾದ್ರೆ ಮತ್ತೆ ಯಾರು ಇರ್ತಾರೆ ಸರ್ ತುಂಬಾ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ಯಾರನ್ನ ನಾವು ನೆನ್ಪಿಟ್ಕೋಬೇಕು ಇವರನ್ನ ಯಾರವರು ನೋಡಿ ಪ್ರತಿಯೊಂದು ಡಿಸ್ಟಿಕ್ ಲೆವೆಲಲ್ಲಿ ನಿಗಮಗಳನ್ನು ಮಾಡಿದರೆ ತಾನೆ ಎಸ್ ಸರ್ ಆ ನಿಗಮದ ಮ್ಯಾನೇಜಿಂಗ್ ಡೈರೆಕ್ಟರ್ ಅಥವಾ ಕೋಆರ್ಡಿನೇಟರ್ ಅಂತ ಹೇಳ್ತೇವೆ ಜಿಲ್ಲಾ ವ್ಯವಸ್ಥಾಪಕರು ಓಕೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅಥವಾ ಕೋಆರ್ಡಿನೇಟರ್ ಏನಾಗಿರ್ತಾರೆ ಆ ಒಂದು ಸಮಿತಿಗಳ ಸದಸ್ಯ ಕಾರ್ಯದರ್ಶಿ ಆಗಿರ್ತಾರೆ ಸದಸ್ಯ ಕಾರ್ಯದರ್ಶಿ ಯಾಕೆ ಸರ್ ಇಂಪಾರ್ಟೆಂಟ್ ಆಗ್ತಾರೆ ಓಕೆ ಅವರ ರೋಲ್ ಏನಾಗಿದೆ ಅವರ ಪಾತ್ರ ಏನಾಗಿದೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಆಯ್ತಾ ಪ್ರತಿಯೊಂದು ಕೋಆರ್ಡಿನೇಟ್ ಮಾಡ್ತಾ ಇರಬೇಕು ಇವರು ಸರ್ಕಾರ ವರ್ಗಗಳ ಇಲಾಖೆ ಜೊತೆಗೆ ಅಲ್ಲಿರುವ ಎಮ್ ಎಲ್ ಎ ಸೊ ಅವರೆಲ್ಲರ ನಡುವೆ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡುವಂತಹ ವ್ಯಕ್ತಿ ಯಾರಾಗಿರ್ತಾರೆ ಆ ಪ್ರತಿ ಒಂದು ಜಿಲ್ಲಾ ಲೆವೆಲ್ ಅಲ್ಲಿ ನಿಗಮಗಳೇನಿರ್ತವೆ ಅಲ್ಲಿನ ವ್ಯವಸ್ಥಾಪಕರು ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಆಗಿರ್ತಾರೆ ಸರ್ ಅಲ್ಲಿ ಕೇಳ್ತಾರ ಹೌದು ರೈಟ್ ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಕೊನೆಯ ಒಂದು ಪ್ಯಾರವನ್ನು ಹೇಳಿ ನಿಮಗೆ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ನೋಡಿ ಈ ಒಂದು ಸಮಿತಿ ಏನ್ ಮಾಡಿರ್ತಾರಲ್ವಾ ಟೀಮ್ ಏನ್ ಮಾಡಿರ್ತಾರಲ್ವಾ ಅದು ಕೇವಲ ಗಂಗಾ ಕಲ್ಯಾಣಗೆ ಮಾತ್ರ ಏನು ಕೊಡೋದಿಲ್ಲ ಅನುಮತಿಯನ್ನ ಅಥವಾ ಸೆಲೆಕ್ಷನ್ ಅನ್ನು ಮಾಡೋದಿಲ್ಲ ಗಂಗಾ ಕಲ್ಯಾಣ ಯೋಜನೆ ಜೊತೆ ಜೊತೆಗೇನೆ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಂತ ಬರುತ್ತೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಡೈರೆಕ್ಟ್ ಲೋನ್ ಸ್ಕೀಮ್ ಅಂತ ಹೇಳಿ ಬರುತ್ತೆ ಅದನ್ನ ಸೆಲೆಕ್ಷನ್ ಮಾಡ್ತಾರೆ ಅಂದ್ರೆ ಅಲ್ಲಿನ ಫಲಾನುಭವಿಗಳನ್ನ ಹಾಗೇನೆ ಗಂಗಾ ಕಲ್ಯಾಣ ನೀರಾವರಿ ಯೋಜನೆ ಅಫ್ಕೋರ್ಸ್ ಅದಕ್ಕೂ ಸಹ ಫಲಾನುಭವಿಗಳನ್ನ ಸೆಲೆಕ್ಷನ್ ಮಾಡುವಂತ ಜವಾಬ್ದಾರಿ ಇರುತ್ತೆ ಅವರಿಗೆ ಹಾಗೆ ನಿಗಮದ ಏನು ಹೊಲಿಗೆ ಯಂತ್ರ ವಿತರಣಾ ಯೋಜನೆ ಅಂತ ಏನಿದೆ ವುಮೆನ್ ಅಭ್ಯರ್ಥಿಗಳಿಗೆ ಆಯ್ತಾ ಮಹಿಳಾ ಅಭ್ಯರ್ಥಿಗಳಿಗೆ ಹೊಲಿಗೆ ಯಂತ್ರ ಕೊಡ್ತಾರೆ ಟೇಲರಿಂಗ್ ಮಷಿನ್ಸ್ಗಳನ್ನು ಕೊಡ್ತಾರೆ ಸೊ ಅದನ್ನು ಸೆಲೆಕ್ಷನ್ ಮಾಡುವಂತಹ ಕಮಿಟಿನೂ ಸಹ ಇದೇ ಆಗಿರುತ್ತೆ ಫ್ರೆಂಡ್ಸ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಸೊ ಐ ಹೋಪ್ ನಿಮಗೆ ಬಹಳ ನೀಟಾಗಿ ಇವತ್ತಿನ ಎಲ್ಲ ಟಾಪಿಕ್ಸ್ಗಳು ಅರ್ಥ ಆಗಿದೆ ಹಳೆಯ ರೇಟ್ ಎಷ್ಟಿತ್ತು ಹೊಸ ರೇಟ್ ಎಷ್ಟಿದೆ ಹಾಗೆನೇ ಆ ರೈತರಿಗೆ ಇರಬೇಕಾಗಿರುವ ಎಲಿಜಿಬಿಲಿಟಿ ಕಂಡೀಷನ್ಸ್ ಗಳೇನೇನು ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಯೋಜನೆ ಅಡಿಯಲ್ಲಿ ಬರುವಂತಹ ಬೇರೆ ಬೇರೆ ಯೋಜನೆಗಳು ಯಾವ್ಯಾವ ಇದಾವೆ ಸಾಮೂಹಿಕ ನೀರಾವರಿ ಯೋಜನೆ ಗೊತ್ತಾಯಿತು ತೆರೆದ ಬಾವಿ ನೀರಾವರಿ ಯೋಜನೆ ಸಾಮೂಹಿಕದಲ್ಲೇ ಏತ ನೀರಾವರಿ ಯೋಜನೆ ಇವೆಲ್ಲ ನಿಮಗೆ ಗೊತ್ತಾಯಿತು ಹಾಗೆ ವೈಯಕ್ತಿಕ ಕೊಳವೆ ಬಾವಿ ಯೋಜನೆ ಅಂತರೂ ಗೊತ್ತಾಯಿತು ನಿಮಗೆ ಹಾಗೆ ಅಂತರ್ಜಲ ಅಭಿವೃದ್ಧಿ ಪ್ರಾಧಿಕಾರ ನಿಗಮ ಏನಿದೆ ಅಲ್ಲಿಂದ ಕಂಪಲ್ಸರಿ ಎನ್ಓಸಿಯನ್ನು ಪಡಿಬೇಕು ಅಂತ ಗೊತ್ತಾಯಿತು ಹಾಗೆ ಫಲಾನುಭವಿ ಆಯ್ಕೆ ಸಮಿತಿಯನ್ನು ಯಾವ ಥರ ಫಾರ್ಮೇಶನ್ ಮಾಡಿರ್ತಾರೆ ಅಂತ ಗೊತ್ತಾಯಿತು ಅಲ್ಲಿನ ಬಹಳ ಇಂಪಾರ್ಟೆಂಟ್ ವ್ಯಕ್ತಿಗಳು ಗೊತ್ತಾದರು ಎಮ್ ಎಲ್ ಎ ಅವರು ಹಾಗೆಯೇ ಆ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಇವೆಲ್ಲವನ್ನು ನಿಮಗೆ ಹೇಳಲಾಗಿದೆ ಆಸ್ಪ್ರೆಂಟ್ಸ್ ಸೊ ಆಯ್ತಾ ನಿಮಗೆ ಏನು ಗಂಗಾ ಕಲ್ಯಾಣಕ್ಕೆ ಸಂಬಂಧಪಟ್ಟಂಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ ಏನೆಲ್ಲ ಇಂಪಾರ್ಟೆಂಟ್ ಇತ್ತು ಇವತ್ತಿನ ಕ್ಲಾಸ್ ಅಲ್ಲಿ ಅದನ್ನೆಲ್ಲ ಕವರ್ ಮಾಡಲಾಗಿದೆ ಐ ಹೋಪ್ ನಿಮಗೆ ಪ್ರತಿಯೊಂದು ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇವೆ ಹಾಗೆ ಒನ್ಸ್ ಅಗೇನ್ ನೋಟ್ಸ್ ಬೇಕಾದಂತಹ ಅಭ್ಯರ್ಥಿಗಳು ಈ ಒಂದು ಬೇರೆ ಬೇರೆ ಯೋಜನೆಗೆ ಸಂಬಂಧಪಟ್ಟಂಗೆ ಹಾಗೆ ಘಟಕ ಒಂದು ಘಟಕ ಎರಡು ಹಾಗೆ ಘಟಕ ಒಂಬತ್ತು ಮತ್ತೆ ಘಟಕ ಹನ್ನೊಂದು ಮತ್ತೆ ಹದಿನೈದಕ್ಕೆ ಸಂಬಂಧಪಟ್ಟಂಗೆ ಐದು ಟಾಪಿಕ್ಸ್ ಗಳು ಈಗ ಸದ್ಯಕ್ಕೆ ರೆಡಿ ಇದೆ ಹಾಗೆಯೇ ಉಳಿದಂತಹ ಟಾಪಿಕ್ಸ್ಗಳ ಮೇಲೆ ಆದಷ್ಟು ಬೇಗ ಒನ್ ಬೈ ಒನ್ ನಿಮಗೆ ಏನು ಮಾಡಲಾಗುತ್ತೆ ಅಪ್ಡೇಟ್ ಅನ್ನು ಕೊಡಲಾಗುತ್ತೆ ಆ ಸೊ ಸದ್ಯಕ್ಕೆ ಯಾರಿಗೆಲ್ಲ ಬೇಕಾಗಿದೆ ನೈನ್ ಫೋರ್ ಏಯ್ಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ನಂಬರ್ಗೆ ವಾಟ್ಸಪ್ ಮಾಡಿ ಪಡಿಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್